ಪಾರ್ಟಿಗೆ ಅವಕಾಶ ಮಾಡಿಕೊಡುತ್ತಿದ್ದ ಬಾರ್, ರೆಸ್ಟೋರೆಂಟ್, ಪಬ್ಗಳಿಗೆ ಸಿಟಿ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಪಬ್ ಓಪನ್ ಮಾಡಲು ಟೈಮ್ ಇದೆ, ಆದ್ರೆ ಕ್ಲೋಸ್ ಮಾಡೋಕೆ ಟೈಮ್ ಫಾಲೋ ಮಾಡ್ತಾ ಇರಲಿಲ್ಲ. ಹೀಗೆ ಲೇಟ್ ನೈಟ್ ಪಾರ್ಟಿಗೆ ಅವಕಾಶ ನೀಡಿದ್ದ ಪಬ್ಗಳ ಮೇಲೆ ಪೊಲೀಸರು ದಾಳಿ ಮಾಡಿದ್ರು. ವಿರಾಟ್ ಕೊಹ್ಲಿ ಪಬ್ ಸೇರಿ ಹಲವು ಪಬ್ಗಳ ಮೇಲೆ ಸೆಂಟ್ರಲ್ ಡಿವಿಜನ್ ಡಿಜಿಪಿ ಶೇಖರ್ ಅವರ ನೇತೃತ್ವದಲ್ಲಿ ಪೊಲೀಸರು ಸ್ಪೆಷಲ್ ರೈಡ್ ಮಾಡಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇರುವ ಕ್ರಿಕೆಟರ್ ವಿರಾಟ್ ಕೊಹ್ಲಿ ಒಡೆತನದ 18 ಪಬ್ ಮೇಲೆ ಕೇಂದ್ರ ವಿಭಾಗದ ಪೊಲೀಸರು ರೇಡ್ ಮಾಡಿದ್ದಾರೆ. ಅವಧಿ ಮುಗಿದರೂ ಲೇಟ್ ನೈಟ್ ವರೆಗೂ ಓಪನ್ ಮಾಡಿದ್ದ ಕೊಹ್ಲಿ ಪಬ್ ಸೇರಿ ಕೇಂದ್ರ ವಿಭಾಗದ ಹಲವು ಪಬ್ಗಳ ಮೇಲೆ ರೇಡ್ ಮಾಡಿ ಕೇಸ್ ಹಾಕಲಾಗಿದೆ. ಅತಿಯಾದ ಡಿಜೆ ಸೌಂಡ್, ಓವರ್ ನೈಟ್ ಪಾರ್ಟಿಗಳಿಂದ ತೊಂದರೆ ಅನುಭವಿಸಿದ ಅಕ್ಕಪಕ್ಕದ ಜನರಿಂದ ಈ ಬಗ್ಗೆ ಪೊಲೀಸರಿಗೆ ಸಾಲು ಸಾಲು ದೂರುಗಳು ಬರ್ತಾ ಇದ್ವು. ಈ ಬೆನ್ನಲ್ಲಿ ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ನೇತೃತ್ವದಲ್ಲಿ ಪಬ್ಗಳ ಮೇಲೆ ದಾಳಿ ನಡೆಸಲಾಗಿದೆ. ಕೊಹ್ಲಿ ಒಡೆತನದ 18 ಪಬ್ಗಳನ್ನು ಸೇರಿ ಹಲವೆಡೆ ದಾಳಿ ನಡೆಸಿದ್ದ ಪೊಲೀಸರು ಬಂದ್ ಮಾಡಿ ಕ್ಲೋಸ್ ಮಾಡಿಸಿದ್ದಾರೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ನಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿ ಅವಧಿ ಮೀರಿ ನಡೀತಾ ಇದ್ದ 15 ಪಬ್ಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸದ್ಯ ಪಬ್ಗಳು ಹೆಚ್ಚಿರುವ ಕೇಂದ್ರ ವಿಭಾಗದ ಇಂದಿರಾನಗರ, ಕೋರಮಂಗಲ ಕಡೆ ಕೂಡ ಇದೇ ರೀತಿಯ ನಿಯಮ ಉಲ್ಲಂಘನೆ ನಡೀತಾ ಇದೆ. ಇವುಗಳ ಮೇಲೆ ಕೇಂದ್ರ ಡಿಜಿಪಿ ಶೇಖರ್ ಹದ್ದಿನ ಕಣ್ಣಿಟ್ಟಿದ್ದಾರೆ.